ಕೋವಿಡ್ ವಾರಿಯರ್ಸ್ ನೆರವಿಗೆ ನಿಂತ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ 430 ಆಶಾ ಕಾರ್ಯಕರ್ತೆಯರಿಗೆ ನೆರವು ಅಂಗನವಾಡಿ ಕಾರ್ಯಕರ್ತೆಯರು ಸ್ಟಾಫ್ ನರ್ಸ್ಗಳಿಗೆ ಗೌರವಧನ ರಾಮನಗರ ಜಿಲ್ಲಾ ವೈದ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನೆರವನ್ನ ನೀಡಿದ್ದಾರೆ ಕೋವಿಡ್ ವಾರಿಯರ್ಸ್ ನೆರವಿಗೆ ನಿಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ 430 ಆಶಾ ಕಾರ್ಯಕರ್ತೆಯರಿಗೆ ನೆರವು ನೀಡಿದ್ದಾರೆ ರಾಜ್ಯದಲ್ಲಿ ಎರಡನೇ ಅಲೆ ಏನು ತೀವ್ರವಾಗಿ ಶುರುವಾಗಿದೆ ಇಂತ ಒಂದು ಸಂದರ್ಭದಲ್ಲಿ ಹೋದ ವರ್ಷನೂ ಇರಬಹುದು ಈ ವರ್ಷನೂ ಇರಬಹುದು ಇವತ್ತು ಆಶಾ ಕಾರ್ಯಕರ್ತರು ಇರಬಹುದು ಅಂಗನವಾಡಿ ಕಾರ್ಯಕರ್ತರುಗಳು ಇರಬಹುದು ಹಾಗೂ ನರ್ಸ್ಗಳು ಇರಬಹುದು ಸ್ಟಾಫ್ಗಳು ಇರಬಹುದು ಕೋವಿಡ್ ಪೇಷಂಟ್ನ ನೋಡಿಕೊಳ್ಳತಕ್ಕಂತ ಸ್ಟಾಫ್ಗಳು ಇರಬಹುದು ಹಾಗೂ ಅನೇಕರು ಕೋವಿಡ್ ವಾರಿಯರ್ಸ್ ಅಂತ ನಾವೇನು ಕರೀತೇವೆ ಇವತ್ತು ಅವರು ಪ್ರಾಣ ಒತ್ತೆ ಇಟ್ಟು ಸಾವಿರಾರು ಲಕ್ಷಾಂತರ ಜನ ಪ್ರಾಣ ಉಳಿಸ್ತಕ್ಕಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಮೊನ್ನೆ ದಿನ ನಮ್ಮ ತಂದೆಯವರು ಕೂಡ ಟ್ವೀಟ್ ಮಾಡಿದರು ಈಗಾಗಲೇ ರಾಜ್ಯದಲ್ಲಿ ಸುಮಾರು 16 ಜನ ಪ್ರಾಣ ಕಳೆದುಕೊಂಡು ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವೇನು ನೋಡಿದ್ದೇವೆ ಎಲ್ಲೋ ಒಂದು ಕಡೆ ಸರ್ಕಾರ ಪ್ರತಿಯೊಂದು ಕುಟುಂಬಕ್ಕೂ 50 ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವಾಗಿ ಏನು ಪ್ರಸ್ತಾಪ ಮಾಡಿದರು ಆದರೆ ಇಲ್ಲಿಯವರೆಗೂ ಒಂದೇ ಕುಟುಂಬಕ್ಕೆ ಹಣ ಸಿಕ್ಕಿರ್ತಕ್ಕಂಥದ್ದು ಅನ್ನೋ ಒಂದು ವಿಚಾರ ನಾನು ಕೇಳಪಟ್ಟೆ ಆಮೇಲೆ ಅದೇ ರೀತಿ ಇವತ್ತು ಸರ್ಕಾರ ಇವತ್ತೇನು ಇಷ್ಟು ಕಷ್ಟಪಟ್ಟು ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಪ್ರೋತ್ಸಾಹಧನ ನೀಡ್ತೀವಿ ಅಂತಕ್ಕಂಥ ಒಂದು ವಿಚಾರವಾಗೂ ಕೂಡ ಪ್ರಸ್ತಾಪ ಮಾಡಿದರು ಆದರೂ ಕೂಡ ಅದರಲ್ಲೂ ವಿಫಲರಾಗಿದ್ದಾರೆ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.